ಒಬ್ಬ ವ್ಯಕ್ತಿಯು ಹೆಚ್ಚು ನಗುತ್ತಿದ್ದರೆ ಮೂರ್ಖತನದ ವಿಷಯಗಳಲ್ಲಿಯೂ ಸಹ ಅವನು ಆಳವಾಗಿ ಒಂಟಿಯಾಗಿರುತ್ತಾನೆ. ಒಬ್ಬ ವ್ಯಕ್ತಿಯು ಹೆಚ್ಚು ನಿದ್ರಿಸಿದರೆ ಅವನು ದುಃಖಿತನಾಗಿರುತ್ತಾನೆ. ಒಬ್ಬ ವ್ಯಕ್ತಿಯು ಕಡಿಮೆ ಮಾತನಾಡಿದರೆ ಆದರೆ ವೇಗವಾಗಿ ಮಾತನಾಡಿದರೆ ಅವನು ರಹಸ್ಯವನ್ನು ಮುಚ್ಚಿಕೊಂಡಿರುತ್ತಾನೆ. ಯಾರಾದರೂ ಅಳಲು ಸಾಧ್ಯವಾಗದಿದ್ದರೆ ಅವರು ದುರ್ಬಲನಾಗಿರುತ್ತಾರೆ. ಯಾರಾದರೂ ಅಸಹಜ ರೀತಿಯಲ್ಲಿ ತಿಂದರೆ ಅವರು ಉದ್ವಿಗ್ನನಾಗಿರುತ್ತಾರೆ. ಯಾರಾದರೂ ಸಣ್ಣ ವಿಷಯಗಳಿಗೆ ಅಳುತ್ತಿದ್ದರೆ ಅವರು ಮುಗ್ಧ ಮತ್ತು ಮೃದು ಹೃದಯದವರಾಗಿರುತ್ತಾರೆ. ಯಾರಾದರೂ ಸಿಲ್ಲಿ ಅಥವಾ ಸಣ್ಣ ವಿಷಯಗಳ ಮೇಲೆ ಕೋಪಗೊಂಡರೆ ಅವರಿಗೆ ಪ್ರೀತಿ ಬೇಕು ಎಂದರ್ಥ, ಹಾಗೂ ಜನರನ್ನು ಹೆಚ್ಚು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಈ ವಿಚಾರ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.